ಎಸ್ ವೆಲ್ಕಮ್ ಬ್ಯಾಕ್ ಕೆಲವೇ ಕ್ಷಣದಲ್ಲಿ ಭತ್ತದ ಕಣಜ ಗಂಗಾವತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಭಾಷಣ ಕೂಡ ಆರಂಭ ಆಗುತ್ತೆ ಗಂಗಾವತಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ಭತ್ತದ ಕಣಜದಲ್ಲಿ ಮೋದಿಯ ಮತ ಆರಂಭವಾಗುತ್ತೆ ಉತ್ತರ ಕರ್ನಾಟಕದ ವಿಚಾರಗಳನ್ನೇ ಇಟ್ಟುಕೊಂಡು ಪ್ರಮುಖವಾಗಿ ಮೋದಿ ಅವರು ಭಾಷಣವನ್ನು ಮಾಡ್ತಾರೆ ಜೊತೆಗೆ ರಾಜ್ಯ ಸರ್ಕಾರವನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಏನು ಮಾತುಗಳನ್ನ ಆಡ್ತಾರೆ ಅಂತಕ್ಕಂಥದ್ದು ಇವತ್ತಿನ ಅವರ ಭಾಷಣದ ಕುತೂಹಲ ಇರತಕ್ಕಂಥದ್ದು ಸೊ ಪ್ರಮುಖವಾಗಿ ಮೂರು ನಾಲ್ಕು ಅಥವಾ ಐದು ಲೋಕಸಭಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿ ಗಂಗಳ ಗಂಗಾವತಿಯಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಕೊಪ್ಪಳ ರಾಯಚೂರು ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ ಹಾವೇರಿ ಭಾಗಕ್ಕೆ ಹೆಚ್ಚಿನ ಅನುಕೂಲವಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣದಿಂದ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಯ ಹೋರಾಟಕ್ಕೆ ಆನೆ ಬಲ ಬಂದಂತಾಗುತ್ತೆ ನರೇಂದ್ರ ಮೋದಿಯವರ ಭಾಷಣ ನರೇಂದ್ರ ಮೋದಿ ಅವರ ಭಾಷಣದಿಂದ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತಕ್ಕಂಥದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಅವರು ಮಾಡಿದಂತಹ ಭಾಷಣ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಚಿತ್ರದುರ್ಗದಲ್ಲಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾದಂತಹ ಮ್ಯಾಜಿಕ್ ಈ ಬಾರಿಯೂ ಕೂಡ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ ಓಕೆ ಮತ್ತೊಮ್ಮೆ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರ ಗರ್ಜನೆಯನ್ನು ಕೇಳೋದಕ್ಕೆ ಜನ ಕಾತರರಾಗಿದ್ದಾರೆ ಯಾಕೆ ಕೊಪ್ಪಳವನ್ನು ಬಿಟ್ಟು ಅಂದರೆ ಕೊಪ್ಪಳ ಸಿಟಿಯನ್ನು ಬಿಟ್ಟು ಗಂಗಾವತಿಯಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ ಅನ್ನೋದಕ್ಕೆ ಕೂಡ ನಾನು ಆಗಲೇ ಉತ್ತರವನ್ನು ಹೇಳ್ತಾ ಇದ್ದೆ ಗಂಗಾವತಿ ಐದು ಲೋಕಸಭಾ ಕ್ಷೇತ್ರಗಳಿಗೆ ಹತ್ತಿರವಿರ್ತಕ್ಕಂಥದ್ದು ಒಂದು ಕಡೆ ಫೋಟೋದಲ್ಲಿ ತಾವು ನೋಡ್ತಾ ಇದ್ದೀರಾ ವಿಶೇಷ ವಿಮಾನದಲ್ಲಿ ಹುಬ್ಬಳ್ಳಿಗೆ ಬಂದು ಇಳಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟ ಸ್ವಾಗತ ಹೇಗಿದೆ ಅವರು ಇಳಿದು ಬರ್ತಾ ಇರತಕ್ಕಂಥ ದೃಶ್ಯ ಇದೆಲ್ಲವನ್ನ ತಾವು ನೋಡ್ತಾ ಇದ್ದೀರಾ ಇಡೀ ದೇಶವನ್ನು ಸುತ್ತಬೇಕಾಗಿರೋದ್ರಿಂದ ಪ್ರಧಾನಿ ಮೋದಿಯವರು ವಿಶೇಷ ವಿಮಾನವನ್ನೇ ಬಳಸ್ತಾ ಇದ್ದಾರೆ ಎಲ್ಲ ಕಡೆ ಹೋಗೋದಕ್ಕೆ ಯಾಕೆಂದರೆ ಒಂದೇ ದಿನ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರದಲ್ಲಿ ತೊಡಗ್ತಾರೆ ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಮೂರನೇ ಬಾರಿಗೆ ಬರ್ತಾ ಇದ್ದಾರೆ ಮೊದಲ ದಿನ ಚಿತ್ರದುರ್ಗ ಮತ್ತು ಮೈಸೂರು ಆಯಿತು ಇವತ್ತು ಎರಡನೇ ದಿನ ಬಟ್ ಮೂರನೇ ಭಾಷಣ ಅವರದ್ದು ಇವತ್ತು ನಡೀತಾ ಇರತಕ್ಕಂಥದ್ದು ಅದು ಕೊಪ್ಪಳದ ಗಂಗಾವತಿಯಲ್ಲಿ ಕೊಪ್ಪಳ ರಾಯಚೂರು ಬಳ್ಳಾರಿ ಹುಬ್ಳಿ ಧಾರವಾಡ ಗದಗ ಹಾವೇರಿ ಈ ಕ್ಷೇತ್ರಕ್ಕೆ ಅನುಕೂಲವಾಗುತ್ತೆ ಅನ್ನೋ ರೀತಿಯಲ್ಲಿ ಗಂಗಾವತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಗಂಗಾವತಿ ಭಾಗದ ಜನಗಳಿಗೆ ಯಾವ ರೀತಿ ಆಶ್ವಾಸನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸರ್ತಿ ಕೊಡ್ತಾರೆ ಅಂತಕ್ಕಂಥದ್ದೇ ಸದ್ಯದ ಮಟ್ಟಿಗಿನ ಕುತೂಹಲ ಮೋದಿಯವರ ಭಾಷಣ ಐ ಥಿಂಕ್ ಇದೇ ಫಸ್ಟ್ ಟೈಮ್ ಗಂಗಾವತಿಯಲ್ಲಿ ಮೋದಿಯವರ ಬಹಿರಂಗ ಸಮಾವೇಶ ಇರತಕ್ಕಂಥದ್ದು ಹಾಗಾಗಿ ಗಂಗಾವತಿ ಭಾಗದ ಜನರಂತೂ ಫುಲ್ ಖುಷಿ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ನೆಲೆ ಇದೆ ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ನೆಲೆ ಇದೆ ಆದರೆ ಅದನ್ನು ಮತ್ತಷ್ಟು ಸದೃಢಗೊಳಿಸಬೇಕು ಬಲಿಷ್ಠಗೊಳಿಸಬೇಕು ಜೊತೆಗೆ ಆ ಭಾಗದಲ್ಲಿ ಕೊಪ್ಪಳ ಬಿಟ್ಟರೆ ರಾಯಚೂರು ಮತ್ತು ಬಳ್ಳಾರಿ ಎರಡೂ ಕಡೆ ಈಗ ಕಾಂಗ್ರೆಸ್ನ ಸಂಸದರಿದ್ದಾರೆ ಮೊದಲು ಬಳ್ಳಾರಿಯಲ್ಲಿ ಬಿ ಜೆ ಪಿ ಸಂಸದರಿದ್ದರು ಆದರೆ ಅದನ್ನು ಕಳ್ಕೊಂಡ್ರು ಬೈ ಎಲೆಕ್ಷನ್ಲಿ ಕೂಡ ಕಾಂಗ್ರೆಸ್ ಗೆಲ್ತು ರಾ ರಾಮುಲು ಅವರ ರಾಜೀನಾಮೆಯ ನಂತರ ಸೊ ಹಾಗಾಗಿ ಹೇಗಾದರೂ ಮಾಡಿ ಶತಾಯಗತಾಯ ಬಳ್ಳಾರಿ ಮತ್ತು ರಾಯಚೂರನ್ನು ರಾಯಚೂರಿನಲ್ಲಿ ಈ ಹಿಂದೆ ಬಿ ಜೆ ಪಿಯ ಅಭ್ಯರ್ಥಿ ಗೆದ್ದಿದ್ರು ಈ ಹಿಂದೆ ಅದಾದ ನಂತರ ಮತ್ತೆ ಕಾಂಗ್ರೆಸ್ ಗೆದ್ದರು ಈ ಬಾರಿ ಮತ್ತೆ ರಾಯಚೂರು ಬಳ್ಳಾರಿ ಮೇಲೆ ಕಣ್ಣಿಟ್ಟಿದ್ದಾರೆ ಹೇಗಾದರೂ ಮಾಡಿ ರಾಯಚೂರು ಮತ್ತು ಬಳ್ಳಾರಿಯನ್ನು ವಶಪಡಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಇಪ್ಪತ್ತು ಇಪ್ಪತ್ತೆರಡು ಅಂತ ಏನು ಸಂಖ್ಯೆಯನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಲೆಕ್ಕದ ಲೆಕ್ಕಾಚಾರ ಹಾಗಾಗಿನೇ ಉತ್ತರ ಕರ್ನಾಟಕದ ಜೊತೆ ಮುಂಬೈ ಕರ್ನಾಟಕಕ್ಕೂ ಅನುಕೂಲವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ರಾಜ್ಯದಲ್ಲಿ ಮೋದಿ ಸುನಾಮಿಯನ್ನು ಎಬ್ಬಿಸೋದಕ್ಕೆ ಇವತ್ತು ಮತ್ತೊಮ್ಮೆ ರಾಜ್ಯಕ್ಕೆ ಕಾಲಿಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬರುತ್ತೆ ನರೇಂದ್ರ ಮೋದಿ ಅವರು ಬಂದರೆ ಅವರು ಒಂದು ಭಾಷಣವನ್ನ ಮೂವತ್ತೈದು ನಲವತ್ತು ನಲವತ್ತೈದು ನಿಮಿಷ ಭಾಷಣವನ್ನು ಮಾಡಿ ಹೋದರೆ ಸಾಕು ಜನಗಳ ಮನ ಪರಿವರ್ತನೆಯಾಗುತ್ತೆ ಅಂತಕ್ಕಂಥದ್ದು ಈ ಹಿಂದೆನೇ ಸಾಬೀತಾಗಿದೆ ಈ ಹಿಂದೆನೇ ಪ್ರೂವ್ ಆಗಿದೆ ಹಾಗಾಗಿನೇ ಮೋದಿ ಅವರ ಒಟ್ಟು ಆರರಿಂದ ಎಂಟು ರ್ಯಾಲಿಗಳನ್ನು ಈ ಸರ್ತಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಮೂರನೇ ಬೃಹತ್ ಸಮಾವೇಶ ರಾಜ್ಯದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಕೂಡ ಇನ್ನೂ ಎರಡು ಮೂರು ಸರ್ತಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ ಈ ಬಾರಿ ಅವರು ಬರ್ತಾ ಇರತಕ್ಕಂಥದ್ದು ಕೊಪ್ಪಳದ ಗಂಗಾವತಿ ಕೊಪ್ಪಳ ರಾಯಚೂರು ಬಳ್ಳಾರಿ ಸೇರಿದಂತೆ ಪ್ರಮುಖ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಂತೆ ಆಗುತ್ತೆ ಅದು ಪ್ರಮುಖವಾಗಿ ಆಗಬೇಕು ಚಿತ್ರದುರ್ಗದಲ್ಲಿ ಮಾಡಿದಾಗಲೂ ಕೂಡ ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನವನ್ನು ಗಮನದಲ್ಲಿ ಮೈಸೂರಿನಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಇದು ಈಗ ಆಗ್ತಾ ಇರ್ತಕ್ಕಂಥದ್ದು ಕೊಪ್ಪಳ ಕೊಪ್ಪಳದಿಂದ ಅಂದರೆ ಕೊಪ್ಪಳದಿಂದನೇ ಗಂಗಾವತಿಯಿಂದನೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅದನ್ನು ತಲುಪಬೇಕು ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭಾಷಣವನ್ನ ಈಗಾಗಲೇ ಕೊಪ್ಪಳದ ಗಂಗಾವತಿಯಲ್ಲಿ ಆಯೋಜನೆ ಮಾಡಲಾಗಿದೆ ಹದಿನೆಂಟು ಎಕರೆ ವಿಶಾಲವಾದಂತಹ ಬೃಹತ್ ಮೈದಾನದಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಒಂದೂವರೆ ಲಕ್ಷ ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಸೊ ಈಗಾಗಲೇ ಸರಿಸುಮಾರು ಇಪ್ಪತ್ತು ನಿಮಿಷಗಳಾಯಿತು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಧಾನಿ ಮೋದಿ ಅವರು ಕೊಪ್ಪಳದತ್ತ ಅಂದರೆ ಗಂಗಾವತಿಯತ್ತ ಪ್ರಯಾಣವನ್ನು ಬೆಳೆಸಿ ಇಪ್ಪತ್ತು ನಿಮಿಷಗಳಾಗಿದೆ ಹಾರ್ಲಿ ಇಪ್ಪತ್ತೈದು ನಿಮಿಷ ಅಷ್ಟೇ ಪ್ರಯಾಣ ಹೆಲಿಕಾಪ್ಟರ್ನಲ್ಲಿ ಹಾಗಾಗಿ ಇನ್ನೇನು ಕೆಲ ಹೊತ್ತಿನಲ್ಲೇ ಹೆಲಿಕಾಪ್ಟರ್ ಗಂಗಾವತಿಯಲ್ಲಿ ಲ್ಯಾಂಡ್ ಆಗುತ್ತೆ ಅದಕ್ಕೋಸ್ಕರನೇ ವಿಶೇಷ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ ಸಮಾವೇಶ ನಡೆಯುವಂತಹ ಸ್ಥಳದ ಸಮೀಪದಲ್ಲೇ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾಕುತ್ತಿದ್ದಾರೆ ಇವತ್ತಿನ ಸಮಾವೇಶದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಏನಾದರೂ ಅವರು ಮಾತು ಮಾತನಾಡ್ತಾರ ರಾಜ್ಯ ಸರ್ಕಾರ ಐ ಥಿಂಕ್ ಒಂದು ವಿಚಾರವನ್ನ ಹೇಳ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಕೇವಲ ಮೂರ್ನಾಲ್ಕು ಜಿಲ್ಲೆಗಳಿಗೆ ಅಷ್ಟೇ ಮುಖ್ಯಮಂತ್ರಿ ಆಗಿದ್ದಾರೆ ನಿಮ್ಮನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಬಹುದು